ಬಟ್ ಇಲ್ಲೊಂದು ಕಡೆ ಸಿನ್ಮಾ ಕೈ ಇಡಲ್ಲ ಅಂದಾಗ ಸ್ವಲ್ಪ ಇದಾಗುತ್ತೆ ಲೈಕ್ ಬೇಜಾರಾಗುತ್ತೆ ಐ ಬಿಲೀವ್ ಇನ್ ಒನ್ ಥಿಂಗ್ ಒಂದು ಒಳ್ಳೆಯ ಕತೆ ಒಂದೊಳ್ಳೆ ಇದು ಡೈರೆಕ್ಷನ್ನು ಒಂದು ಒಂದೊಳ್ಳೆ ಇದು ಪ್ಲಸ್ ನನ್ನ ಹಾರ್ಡ್ ವರ್ಕು ನನ್ನ ಎಫರ್ಟು ಪ್ಲಸ್ ನೀವು ಹೇಳ್ದಂಗೆ ಸೈಡ್ ಪ್ಯಾಡಿಂಗ್ ಆಫ್ ಸಿನ್ಮಾ ಪ್ರತಿಯೊಬ್ಬರೂ ಒಂದೇ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸಿನ್ಮಾಗೆ ಬಿಸ್ನೆಸ್ ಇದು ಆಗಿರಲ್ಲ ಆಮೇಲೆ ನಿಮ್ಗೆ ಗೊತ್ತೂ ತು ಆಪೂಗಳು ಇದಂತೆ ಅದಂತೆ ಅವನ್ನ ಹಾಕೊಂಡೆ ಏನಾಗುತ್ತೋ ಇಲ್ಲ ಬಿಸ್ನೆಸ್ ಆಗುತ್ತೋ ಇಲ್ಲವಂತ ಇಷ್ಟೊಂದು ಕಡೆ ಅಡ್ವೈಸ್ ಮಾಡೋಕ್ಕೆ ಹೋಗ್ತೀವಿ ಸರಿ ಈ ಸ್ಟಿಗೆ ಬಂದೈತೆ ಕೊಟ್ಬಿಡಿ ಒಂದಿದು ಒಂದ್ ಹಿಂದಿರಾಕ್ ಇಷ್ಟ ಬಂದೈತೆ ಕುಟ್ಬಿಡಿ ಮಾಮಡಿ ಅಂತ ಬಟ್ ಎಲ್ಲೋ ಒಂದು ಕಡೆ ಯಾರ್ಯಾರು ಇರ್ತಾರಲ್ಲ ಆಮೇಲೆ ಅಷ್ಟಕ್ಕೋಯ್ತು ಇಷ್ಟಕ್ಕೂ ನೋಡ ಅಂತ ಏನಂತಾರೆ ಈ ಅಪ್ಪ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ಶೂಟಿಂಗ್ ಹೋಗಿರೋ ನೆನಪಲ್ಲ ಇದೆಯಾ ಯಾ 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 ಯಾವಳಿ ಶೂಟಿಂಗ್ ಟೈಮ್ ಅಲ್ಲಿ ಆಮೇಲೆ ಒಂದೊಂದ್ಸಲಿ ನಾವು ಜೆ ಪಿ ನಗರ ಮನೆಯಲ್ಲಿದ್ದಾಗ ಇದ್ದಾಗ

ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಮ್ಮ ಸುಮನ್ ಪ್ರೊಡ್ಯೂಸರ್ ಶಿವಕುಮಾರ್ ಅಂತ ಅವರು ಮೈಸೂರವರು ನಮ್ತಿರೋ ಬರ್ತಲ್ಲ ನಾನು ಶೂಟ್ ಮಾಡೋದು ಐ ತಿಂಕ್ ಒಂದು ಸ್ಟಾರ್ ಏನ್ ತರ ಟ್ರೀಟ್ಮೆಂಟ್ ಕೊಡಬೇಕು ಪ್ರತಿಯೊಂದನ್ನು ನನಗೆ ಕ್ಯಾರ ಅಂದ್ ಊಟ ಅಂದೇಳುದು ತ್ಯಾಗು ಮಸಿಂದ ಹಿಡ್ದು ಪುಟ್ಟಮ್ಮ ಪಲಾವು ಇದು ಲೈಕ್ ಈ ಥರ ಅಷ್ಟು ಚೆನ್ನಾಗಿದೆ ಬಟ್ ಎಲ್ಲ ಒಂದು ಕಡೆ ಸಿನಿಮಾ ಕೈ ಹಿಡಿಲಲ್ಲ ಅಂದಾಗ ಸ್ವಲ್ಪ ಇದಾಗುತ್ತೆ ಲೈಕ್ ಬೇಜಾರಾಗುತ್ತೆ ನಾ ಇಷ್ಟೊಂದು ಕಡೆ ಅಡ್ವೈಸ್ ಮಾಡಕ್ಕೆ ಹೋಗ್ತೀವಿ ಸರಿ ಇಷ್ಟಿಗೆ ಬಂದೈತೆ ಕೊಟ್ಬಿಡಿ ಒಂದು ಇದು ಒಂದು ಹಿಂದಿರಾಚ್ಟಿಗೆ ಬಂದೈತೆ ಕೊಟ್ಬಿಡಿ ಮಾಡಬಿಡಿ ಅಂತ ಬಟ್ ಎಲ್ಲೋ ಒಂದು ಕಡೆ ಯಾರ್ಯಾರು ಇರ್ತಾರಲ್ಲ ಏಯ್ ಅಷ್ಟಕ್ಕೆ ಹೋಯ್ತು ಇಷ್ಟಕ್ಕೆ ಹೋಯ್ತು ಆಮೇಲೆ ನೋಡೋಣ ಈಗ ಮಾಡೋಣ ಅಂತ ಸೊ ಇದೆಲ್ಲ ಆದಾಗ ಸ್ವಲ್ಪ ಅವ್ರಿಗೆ ಅದರಲ್ಲೂ ಮಧ್ಯವರ್ತಿಗಳೇ ಅದನ್ನು ಅವ್ರಿಗೆ ಬಂದಾಗ ಅವ್ರು ದುಡ್ಡು ಮಾಡಲಿಲ್ಲ ಅನ್ನೋ ಟೈಮಲ್ಲಿ ಸ್ವಲ್ಪ ನಮಗೂ ಒಂಥರ ಅಯ್ಯೋ ಒಂದು ಸದ್ ಬೇಜಾರಾಗುತ್ತೆ ಆಮೇಲೆ ಎಲ್ಲೋ ಒಂದು ಕಡೆ ಅದರಿಂದ ನಮಗೂ ಒಂದೆರಡು ಮೂರು ಸಿಮಾ ಡ್ರಾಪ್ ಆಗಿರುತ್ತೆ ಡ್ರಾಪ್ ಬಿಸ್ನೆಸ್ ಬಿಸ್ನೆಸ್ ಇದು ಆಗಿರಲ್ಲ ಆಮೇಲೆ ನಿಮಗೂ ತೂವಾಪು ಆಗೋಲ್ಲ ಏನೋ ಇದಂತೆ ಅದಂತೆ ಅವ್ನು ಹಾಕ್ಕೊಂಡು ಏನಾಗುತ್ತೋ ಇಲ್ಲ ಬಿಸ್ನೆಸ್ ಆಗುತ್ತೋ ಇಲ್ಲ ಅಂತ ಬಟ್ ಐ ಬಿಲೀವ್ ಇನ್ ಒನ್ ಥಿಂಗ್ ಒಂದು ಒಳ್ಳೆ ಕತೆ ಒಂದೊಳ್ಳೆ ಇದು ಒಳ್ಳೆ ಡೈರೆಕ್ಷನ್ ಒಂದೊಳ್ಳೆ ಇದು ಪ್ಲಸ್ ನನ್ನ ಹಾರ್ಡ್ ವರ್ಕು ನನ್ನ ಎಫರ್ಟು ಪ್ಲಸ್ ನೀವು ಹೇಳ್ದಂಗೆ ಸೈಡ್ ಪ್ಯಾಡಿಂಗ್ ಆಫ್ ಸಿನ್ಮಾ ಪ್ರತಿಯೊಬ್ಬರನ್ನು ಒಂದೇ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸಿನ್ಮಾ ಅನ್ನೋದು ಒಬ್ಬರಿಂದಾನೇ ಕ್ಯಾರಿ ಆಗೋದು ಅದೆಲ್ಲ ತಪ್ಪು ಇಲ್ಲ ಸೋಲ್ ಆಗೋದು ಅದು ತಪ್ಪೆ ಇವು ಬರೀ ಡೈರೆಕ್ಟ್ರ್ ಇದು ಮಾಡಿದ್ರು ಅಂತೂ ಹೇಳೋಕ್ಕಲ್ಲ ಬರೀ ಪ್ರೊಡ್ಯೂಸರ್ ದುಡ್ಡು ಹಾಕಿ ಡೈರೆಕ್ಟ್ರ ಏನು ಮಾಡಿ ಅದು ಹೇಳೋಕ್ಕಲ್ಲ ಸೊ ಡಿಪೆಂಡ್ಸ್ ಎಲ್ಲೋ ಒಂದು ಕಡೆ ಮಿಸ್ಟೇಕ್ಸ್ ಒಂದೊಂದು ಕಡೆಯಿಂದ ಇರುತ್ತೆ ಒಬ್ರ ಮೇಲಂತೂ ನಾವು ಹೇಳೋಕ್ಕಲ್ಲ ಬಟ್ ಅದು ಆದಾಗ ನಮ್ಗೆ ಎಲ್ಲೋ ಒಂದು ಕಡೆ ರಿಯಲೈಸ್ ಆಗಿಬಿಡುತ್ತೆ ಸೊ ಎಲ್ಲೊಂದು ಕಡೆ ಸಡನ್ ಆಗಿದ್ದೋ ಹೋಗಿ ದೇಸು ಏನೋ ಒಂದು ಅರ್ಪಣೆ ಮಾಡಿಬಿಡ್ತೀವಿ ಒಂದು ಇವತ್ತಿನ ದಿನ ನಾನ್ವೆಜ್ಜು ಈ ದಿನ ತಿನ್ನೋಲ್ಲ ಬಿಟ್ಬಿಟ್ಟು ಬಿಟ್ಬಿಡೋಣ ಇದು ಮಾಡಲ್ಲ ಒಂದು ಒನ್ ಫೋರ್ ಫೈವ್ ಇಯರ್ಸ್ ಆಯಿತು ಸೊ ಈ ಥರ ಎಲ್ಲ ಒಬ್ವಿಯಸ್ಲಿ ಒನ್ ಒನ್ ಒಂದು ಸೈಕಲಲ್ಲಿ ಲೈಫಲ್ಲಿ ಆಗ್ತಾ ಇರುತ್ತೆ ಯು ಫೀಲ್ ಲೈಕ್ ವೆನ್ ಮೇರಾ ನಂಬರ್ ಕಬ್ಬಾ ಈಗ ಇನ್ನು ಎಷ್ಟಂತ ಅಂತಪ್ಪೇ ಈ ಥರ ಇದು ಮಾಡ್ಕೊಂಡು ಹೋಗೋದು ಅಂತ ಬಟ್ ಎಲ್ಲೋ ಒಂದು ಕಡೆ ಒಂದು ಐ ಪ್ರೌಡ್ ಆ್ಯಂಡ್ ಹ್ಯಾಪಿ ಆಲ್ಸೋ ಲೈಕ್ ಸ್ವಂತ ಕಾಲ ನಿಂತ್ಕೊಂಡು ಏನೋ ಒಂದು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದೀನಿ ಕಷ್ಟನ ಸುಖ ಬಟ್ ಅದೊಂದು ಆಮೇಲೆ ಅಕ್ಕಪಕ್ಕದವರು ತುಂಬ ಜನ ವೆಲ್ವಿಷಸ್ ಇದ್ದಾರೆ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇನ್ನಿಷ್ಟು ಕಷ್ಟ ಬೀಳ್ತಾನಲ್ಲಪ್ಪ ಇನ್ನಿಷ್ಟು ಇಷ್ಟಿದ್ದು ಮಾಡ್ತಾನಲ್ಲಪ್ಪ ಎಲ್ಲೋ ಒಂದು ಕಡೆ ಇವ್ನ ಒಂದು ದೇವ್ರ ಕೈ ಹಿಡಿದ್ಬಿಟ್ರೆ ಸಾಕು ಎಲ್ಲೋ ಒಂದು ಕಡೆ ಒಂದು ಸಕ್ಸಸ್ ಅಂತ ಬಂದರೆ ಸಾಕು ಅಂತ ಮನೇಲಿ ಅಪ್ಪ ಏನಂತಾರೆ ಈ ವಿಚಾರಕ್ಕೆ ಅಪ್ಪ ಅಪ್ಪ ಆ್ಯಕ್ಚುಲಿ ಈ ಅವರು ಈಸ್ ವೆರಿ ಪ್ರಾಕ್ಟಿಕಲ್ ಕೈಂಡ್ ಆಫ್ ಅ ಪರ್ಸನ್ ಯಾಕಂದ್ರೆ ತುಂಬ ಹೇಳುಬಿಡಿ ನೋಡ್ಕೊಂಡು ಬಂದಿರೋರು ಹೌದು ಇಂಡಸ್ಟ್ರಿಯಲ್ಲಿ ಆಮೇಲೆ ಅವ್ರಿಗೂ ಅಷ್ಟೇ ಸಿನಿಮಾ ಬಿಟ್ಟು ಏನೂ ಗೊತ್ತಿಲ್ಲ ಅವ್ರಿಗೆ ಅದು ಇದು ಬಿಸ್ನೆಸ್ ವಿಸ್ನೆಸ್ ಅದೆಲ್ಲ ಏನೂ ಇಲ್ಲ ಸಿನಿಮಾ ಆಯಿತು ನಮ್ಮ ಮನೆ ಆಯಿತು ಮಕ್ಕಳು ಹೆಂಡತಿ ಮಕ್ಕಳು ಅಂದರೆ ಈ ಈ ಸರೌಂಡಿಂಗಲ್ಲೇ ಯಾರಿಗೆ ಕೆಲಸ ಕರೀತಾರೋ ಹೋಗ್ಬಿಟ್ಟು ಕೆಲಸ ಮಾಡೋದು ಬರೋದು ಸೊ ಹೀ ಇಸ್ ಲ ದ್ಯಾಟ್ ಈಸ್ ಮೋರ್ ವೆರಿ ಪ್ರಾಕ್ಟಿಕಲ್ ಕೈಂಡ್ ಆಫ್ ಅ ಪರ್ಸನ್ ಸೊ ಏನಂದರೆ ತುಂಬ ಅಡ್ವೈಸ್ಗಳು ಕೊಡೋದು ತುಂಬ ಹಿಂಗೆ ಮಾಡು ಹಂಗೆ ಮಾಡೋದು ಒಂದೆರಡು ಸಲ ಸ್ಟಾರ್ಟಿಂಗ್ ನಿನ್ನ ಕೆರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕತೆಗಳು ಕೇಳ್ತಾ ಇದ್ರು ಬಟ್ ಅದೇನಾಯಿತು ಒಂದ್ ಎರಡು ಮೂರು ಕಡೆ ಸ್ವಲ್ಪ ಇನ್ ಡೈರೆಕ್ಟಾಗಿ ಇಟ್ ವೆಂಟ್ ಲೈಕ್ ಯಾವ ಅವ್ರಪ್ಪನಿಗೆ ಕತೆ ಉಪಸ್ಬೇಕು ಅವರಪ್ಪನಿಗೆ ರನ್ಮರೇಶ್ ಉಪಸ್ಬೇಕು ಅದು ಒಂಥರ ಎಲ್ಲೋ ಒಂದ್ ಕಡೆ ಅವ್ರ ಕಿವಿಗೆ ಬಿತ್ತದು ಸೊ ಅವರು ಅದಕ್ಕೆ ಸ್ವಲ್ಪ ನಾನು ಬೇಜಾರು ಈ ಸೈಡ್ ಓಕೆ ಅವರು ಹೇಳೋದು ಏನು ತಪ್ಪಿಲ್ಲ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನಿನ್ನ ಕತೆ ಇಷ್ಟ ಆಗ್ಬೇಕು ಅದ್ರ ಡೈರೆಕ್ಟ್ ನಿನ್ನ ಜಡ್ಜ್ಮೆಂಟ್ ನಿನ್ ಡೈರೆಕ್ಟ್ರೇಮ ಸೊ ಇನ್ಮೇಲೆ ನೀನೇ ಯು ಜಸ್ಟ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಆ್ಯಂಡ್ ನೀನೇ ಮಾಡ್ಕೊಂತ ಸೊ ಆ ಟೈಮಲ್ಲಿ ಐ ಥಿಂಕ್ ಈಗ ತುಂಬ ವರ್ಷ ಆಯಿತು ಸೊ ಅದಾದಮೇಲೆ ನಂದೇ ಒಂದು ಪ್ಯಾಟರ್ನಲ್ಲಿ ಬರ್ತಾ ಇದೆ ಅಡ್ವಾನ್ಸ್ ಬಂದಮೇಲೆ ಮನೆಯೊಳಗೆ ಹೇಳ್ತೀನಿ ಈಗ ಬಂದೈತೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ನಾ ಗಿಫ್ಟ್ ತೊಗೊಬಿಡ್ತೀನಿ ಇದು ದುಡ್ಡು ಕೊಡ್ತೀನಿ ಏನೋ ಒಂದು ಸಾರಿ ಗೊತ್ತಿರ್ತವೆ ಬಂದೈತೆ ಇವನಿಗೆ ಅಡ್ವಾನ್ಸ್ ಅಂತ ಸೊ ಈ ಥರ ಅದನ್ನು ಮಂತ್ಲಿ ನಾವೇನು ಅಪ್ಪ ಅಮ್ಮ ನಾವು ಏನು ಇದು ಮಾಡ್ತೀವೋ ಬಟ್ ಯಾ ಜಸ್ಟ್ ಸನ್ ಮಾಡಲೇಬೇಕು ಜವಾಬ್ದಾರಿ ಜವಾಬ್ದಾರಿ ಮಾಡಲೇಬೇಕು ಅವರೇನು ನಮಗೆ ಕೇಳಲ್ಲ ಬಟ್ ಆದ್ರೂ ಪ್ರೀತಿಯಿಂದ ನಾವು ಏನು ಮಾಡ್ತಾರೋ ದೇ ಆರ್ ವೆರಿ ಹ್ಯಾಪಿ ಸೊ ಅದನ್ನ ಒಂದು ಎಕ್ಸ್ಟ್ರಾ ಏನಾದರೂ ಇದಾಗ ಓ ಬಂತೀನಿ ನಾನು ಅಡ್ವಾನ್ಸ್ ಬಂತೀವಿ ಬಂದು ಹೇಳ್ತಾನೆ ಅಂದರೆ ಈಗ ಅವ್ರಿಗೆ ಅವ್ರಿಗೆ ಒಂದು ಸೆನ್ಸ್ ಆಗುತ್ತೆ ಆಮೇಲೆ ಕೇಳ್ತಾರೆ ಏನಪ್ಪ ಕತೆ ಹೇಳುವ ಹೆಂಗೆ ಅಂತ ಅಷ್ಟೇ ಅಷ್ಟೆ ಅಲ್ಲಿಗೆ ಟಾಪಿಕ್ ಕ್ಲೋಸ್ ಇನ್ನು ಇಲ್ಸೆ ಕಷ್ಟ ಹಬ್ಬದ ಕೆಲಸ ಮಾಡು ಚ ಮಾಡು ಅಂತ ಸೊ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ಶೂಟಿಂಗ್ ಹೋಗಿರೋ ನೆನಪಲ್ಲ ಇದೆಯಾ ಯಾವುದೇ ಕಿತ್ತೂರಿನ ಹೊಳಿ ಶೂಟಿಂಗ್ ಟೈಮಲ್ಲಿ ಯಾವುದು ಹಾಂ ಕಿತ್ತೂರಿನ ಕುಮಾರ್ ಸರ್ ಮಲಾಶೆ ನಾನು ಅವಾಗ ಇನ್ನೂ ಇದೆ ಶಶಿಕುಮಾರ್ ಸರ್ ವೈಟ್ ಪ್ಯಾಂಟು ವೈಟ್ ಶರ್ಟು ರೀಬನ್ ಗ್ಲಾಸ್ ಹಾಕ್ಕೊಂಡು ಆ ಶೂಸ್ ಹಾಕೊಂಡು ಅಪ್ಪ ಆ ಸ್ಟೈಲು ಐ ಮೀನ್ ದಟ್ ಟೈಮ್ ಶೂಟಿಂಗ್ ಕರ್ಕೊಂಡು ಹೋಗೋ ಟೈಮಲ್ಲಿ ಸೊ ಆ ಟೈಮಲ್ಲಿ ಹೋಗಿದ್ವಿ ಇಷ್ಟು ಎಂಜಾಯ್ ನನ್ನ ಆ್ಯಕ್ಚುಲಿ ಒಂದ್ಸಲಿ ಅಪ್ಪ ಅದು ಕಿಲ್ಲಿಂಗ್ ಸೀನೆಲ್ಲ ಇದ್ದಾಗ ನಮ್ಮ ಅಕ್ಕ ಫುಲ್ ಹುಷಾರ್ ತಪ್ಪಿಟ್ರು ಆ ಬ್ಲಡ್ ವಿಡ್ಡೆಲ್ಲ ನೋಡಕ್ಕೆ ಏನು ಗೊತ್ತಿಲ್ಲ ನಮಗೆ ಆಮೇಲೆ ಸ್ವಲ್ಪ ಅವಾಗ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಬೇಡ ಅಂದರೆ ಆಮೇಲೆ ಒಂದೊಂದ್ಸಲಿ ನಾವು ಜೆ ಪಿ ನಗರ ಮನೆಯಲ್ಲಿದ್ದಾಗ ಅವ್ರು ಗೆಟಪಲ್ಲೇ ಬಂದ್ಬಿಡ್ತಿದ್ರು ಮನೆಗೆ ಒಂದೊಂದ್ಸಲಿ ಮಾಡವಾಗ ಸರಿ ನೈಟ್ ಲೇಟ್ ಆಗ್ಬಿಡುತ್ತ ಹಂಗೆ ಡ್ರೈವ್ ಮಾಡ್ಕೊಂಡು ಸೀದಾ ಹಂಗೆ ದಾಡಿ ಬಿಟ್ಕೊಂಡು ಇವ್ ಹಾಕೊಂಡು ಜಾಕೆಟ್ ಹಾಕೊಂಡು ಬಂದಿ ಹ್ಯಾಂಗ್ ಅಂತ ಬೆಲ್ಲೊಡಿದ್ರೆ ಒಂದು ಡೋರ್ ಓಪನ್ ಮಾಡಿದ್ರೆ ಸಡನ್ ಒಂದು ಜರ್ ಕೊಡಿದ್ದೇವೆ ಯಾರಪ್ಪ ಇದು ಅಂತ ಅಂದರೆ ಈ ಥರ ಒಂದೊಂದು ಭಯ ಯಾಕಂದ್ರೆ ಅಷ್ಟು ಇದು ಪವರ್ಫುಲ್ ಆಗಿ ಅವ್ರ ಮೇಕಪ್ ಇತ್ತು ಒಂದ್ಸಲ ಅವ್ರ ಮನೆಗೆ ಬಂದ್ಮೇಲೆ ಇಸ್ ದ ಮೋಸ್ಟ್ ನೈಸೆಸ್ಟ್ ಪರ್ಸನ್ ವೆರಿ ಹಂಬಲ್ ವೆರಿ ಆಮೇಲೆ

ಬಟ್ ಎಲ್ಲೋ ಅಂತ ಒಂದು ಹೆದರಿಕೆ ಹೆದರಿಕೆ ಏನಾದರೂ ಇದು ಮಾಡಬೇಕಂದ್ರೆ ಒಂದು ಜರ್ಕ ಅದು ಬೇರೆ ಅವ್ರ ಮೂಗ ಸ್ವಲ್ಪ ಇದು ಅಂದ್ರೆ ಅಂದರೆ ನಮಗೆ ಇಲ್ಲ ಈಗ ಅವ್ರು ಬಯೋದು ಬೇಕಾಯ್ತು ಅಷ್ಟೊಂದು ಒಂದ್ಸಲ ಹಿಂಗೆ ಕಿರ್ಸ್ಬಿಡೋ ಸಾಕು ಸೈಲೆಂಟ್ ಇಬ್ಬರು ಮನೆಯಲ್ಲಿ ಈ ಥರ ಐ ಮೀನ್ ಡ್ಯಾನ್ ಈಸ್ ಆಮೇಲೆ ಸರ್ ಒನ್ ಥಿಂಗ್ ಆಮ್ ಲೈಕ್ ವೆರಿ ಪ್ರೌಡ್ ಯಾಕಂದರೆ ಅವ್ರು ಏನೇನು ಇದು ಮಾಡಿದ್ರು ನಮಗೆ ಇಷ್ಟು ವರ್ಷ ಸಿ ಒಬ್ಬೊಬ್ಬರು ಬೇರೆ ಥರನೇ ಇದಾಗಿರ್ತಾರೆ ಸೆಟ್ಲಾಗಿರ್ತಾರೆ ತಂದೆಯವರು ಆ್ಯಕ್ಟರ್ ಆಗಿರ್ತಾರೆ ಒಬ್ಬೊಬ್ರಿಗೆ ಇಟ್ ಲೀಸ್ ಡಿಫ್ರೆಂಟ್ ವೇ ಸೊ ನನಗೂ ಒಕ್ಕಾಗಿ ಐ ಥಿಂಕ್ ಬೆಸ್ಟ್ ಪಾರ್ಟ್ ನಾವು ಎಂಜಾಯ್ ಮಾಡೋದು ನಮ್ಮ ತಂದೆ ತಾಯಿದು ಐ ಥಿಂಕ್ ನಮ್ಮ ಎಜುಕೇಷನ್ ವೈಸು ಅಬ್ಬ್ರಿಂಗಿಂಗ್ ವೈಸು ನಮ್ಮನ್ನ ನಾನು ರೀತಿ ಆಮೇಲೆ ನಮಗೂ ಎಲ್ಲೂ ಒಂದು ಕಡೆ ಫಿಲ್ಮ್ ಆ್ಯಕ್ಟ್ರು ಮಗ ಅದು ಇದು ಎಲ್ಲೂ ಬೆಳೆಸಿಲ್ಲ ನನಗೆ ಒಂದು ಕಾಮನ್ ಮ್ಯಾನ್ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಕೂಲ್ ಹೋಗ ವ್ಯಾನ್ ಸ್ಕೂಲ್ ವ್ಯಾನ್ ಏನಿರುತ್ತೋ ಅದು ಪ್ರೈವೇಟ್ ವ್ಯಾನ್ ಅದರಲ್ಲೇ ಕಳಿಸಿದ್ರು ಎಲ್ರಿ ಎಲ್ಲ ಒಂದು ಡ್ರೈವರು ಒಂದು ಕಾರು ಅದೆಲ್ಲ ಸೀನೇ ಇಲ್ಲ ಆಮೇಲೆ ಎಕ್ಸ್ಟ್ರಾ ಇದು ನಾವು ನಾನು ಏನಾದರೂ ಕ್ರಿಕೆಟ್ ಪ್ರಾಕ್ಟೀಸು ಫುಟ್ಬಾಲು ಇದೆಲ್ಲ ಹಾಕಿದರೆ ಇನ್ನೂ ನಾಪ್ಕಾಯಿತು ಅಲ್ಸೂರಿಂದ ಸೆವೆನ್ ಇ ಬಸ್ ಅದ್ರಲ್ಲಿ ಹತ್ಕೊಂಡು ಜೆ ಪಿ ನಗರ್ ಕರೆಕ್ಟ್ ಇದ್ರ ಥರ ನಿಲ್ಸ ಆವಾಗ ಮೊಬೈಲು ಇಲ್ಲ ಇದಿಲ್ಲ ಬಟ್ ಬೆಳಗ್ಗೆ ಹೇಳ್ಬೇಕು ಕ್ರಿಕೆಟ್ ಪ್ರಾಕ್ಟೀಸ್ ಇದೆ ಇಷ್ಟೊತ್ತಿಗೆ ಬರ್ತೀನಿ ಬಸ್ಸಲ್ಲಿ ಬರೋದು ಆಮೇಲೆ ಸ್ಕೂಲ್ ಆಟೋ ಇದು ಮಾಡೋದು ಆಮೇಲೆ ಜೆ ಪಿ ನಗರಿಂದ ನಾನು ಲಾಲ್ಬಾಗ್ ಕಬನ್ ಪಾರ್ಕಿಗೆ ಸೈಕಲ್ ಹೀರೋ ಹಾಕ್ ಸೈಕಲ್ ಅಂತ ಇತ್ತು ಆ ಬೆಂಟ್ ಹ್ಯಾಂಡ್ಲು ಅದಕ್ಕೆ ಏರಿಯಲ್ಲು ಅದಕ್ಕೆ ಮಿರರು ಅವಾಗ ಅದೇ ಒಂಥರ ಸ್ಪೋರ್ಟ್ಸ್ ಇದು ಸೈಕಲ್ ನಮಗೆ ಅದರಲ್ಲಿ ಐ ಇಷ್ಟು ಟ್ರಾವೆಲ್ ಟೆನ್ನಿಸ್ ಇದು ಮಾಡೋಕ್ಕೆ ಅವ್ರು ಒಂದು ಎರಡು ಸಲ ಈ ಸೆಟ್ ಗುಡ್ ಕಲಿತಿದ್ಯಾ ಇವಾಗ ಟೆನ್ನಿಸ್ ಆಡ್ಬಿಟ್ಟು ಕಮನ್ ಪಾರ್ಕಿಂದ ಜೆ ಪಿ ನಗರ ಸೈಕಲ್ ಓಡಿಸ್ಕೊಂಬಲ್ ಬಟ್ ಈ ಥರ ಎಲ್ಲ ಇರಲಿಲ್ಲ ಆಬ್ವಿಯಸ್ಲಿ ಬಟ್ ಇಟ್ಸ್ ಒನ್ ಎಕ್ಸ್ಪೀರಿಯನ್ಸ್ ಕಲಿ ಯಾಕಂದ್ರೆ ಅವರೆಲ್ಲ ಹೋಗಿದ್ದಾರೆ ನ್ಯಾಷನಲ್ ಕಾಲೇಜ್ಗೆ ಜೈಮಾಲಿಂದ ನ್ಯಾಷನಲ್ ಕಾಲೇಜ್ ಸೈಕಲ್ ಓಡ್ಕೊಂಡು ಹೋಗಿದಾರೆ ನಡ್ಕೊಂಡು ಹೋಗಿದಾರೆ ಹೆಂಗೆ ಹೆಂಗೆ ಕಷ್ಟ ಆಗಿದ್ದಾರೆ ಲೈಫಲ್ಲಿ ಅಂದರೆ ಅದು ಮಾಡಬೇಕು ಪರ್ಪಸ್ಸಾಗಂತ ನಮಗೇನು ಇದು ಮಾಡಿಲ್ಲ ಅವ್ರು ಫ್ರೀಯಾಗಿ ಬಿಟ್ರು ಹಿಂಗೆ ಹೋಗಿ ಸ್ಕೂಲ್ಗೆ ಸೈಕಲಲ್ಲಿ ಹೋಗಿ ಆಮೇಲೆ ಟೆಂತ್ ಇದರಲ್ಲಿ ಹೀರೋ ಪುಕ್ಕು ತ್ರೀ ಜಿ ಗೇರು ಅದು ಕೊಡ್ಸಿದ್ರು ಇಲ್ಲೋ ಒಂದಿನ ಜೆಂಟ್ ಕಾಲೇಜ್ ಜಾಯ್ನ್ ಆದಮೇಲೆ ಒಂದೆರಡು ಸಲ ಬಿಟ್ಬಿಟ್ಟು ಬಸಲ್ಲಿ ಹೋಗ್ಬಿಟ್ಟೆ ಬಾ ಇಲ್ಲಿ ಏನಾಯ್ತು ನಿಮಗೆ ಹೀರೋ ಹೀರೋಪುಕ್ಕಲ್ಲಿ ಹೋಗಿ ಯಾಕಂದರೆ ಜೈನ್ ಕಾಲೇಜಲ್ಲಿ ಎಲ್ಲರೂ ಬಾ ಸಿ ಬಿ ಪಲ್ಸರ್ ಈ ಥರ ಎಲ್ಲ ಬರ್ತಾಯಿದ್ರು ಸೊ ಲೈಕ್ ಏಕಾಕೆ ನಾಚಿಕೆ ಆಗ್ತಿದೆ ನಿಮಗೆ ಇದ್ರಲ್ಲಿ ಓಕೆ ಅಂತ ಏ ಇಲ್ಲಲ್ಲ ಆ ಥರ ಏನಿಲ್ಲ ಏನು ಏ ನೋ ಪಾಪ ನೆಕ್ಸ್ಟು ಇನ್ನೇನು ಪಿ ಯು ಸಿ ಪಿ ಯು ಸಿ ಇಲ್ಲ ಹಾಂ ಪಿ ಯು ಸಿ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಜನರಲ್ ಆಗಿ ರಿಸಲ್ಟ್ ಬಂದ ಮೇಲೆ ನೋಡೋಣ ಪರ್ಸೆಂಟೇಜು ಆಮೇಲೆ ಕೊಡ್ಸೋಣ ಅಂತ ಬ್ರ್ಯಾಂಡ್ ನ್ಯೂ ಪಲ್ಸರ್ ಬೈಕು ಸೊ ಚೆನ್ನಾಗಿದೆ ಅಂದ್ರೆ ಎಲ್ಲಿ ಪ್ಯಾಂಪರ್ ಮಾಡಬೇಕು ಅಲ್ಲಿ ಬಟ್ ಎಲ್ಲಿ ಯಾವ ಟೈಮಲ್ಲಿ ಏನು ಕೊಡಬೇಕು ಅದಕ್ಕೆ ನಾವು ಇವತ್ತು ಲೈಕ್ ಎಲ್ಲೂ ಆ ಅಡ್ಡದಾರಿ ಹಿಡಿಯೋಕ್ಕೆ ನಮ್ಗೆ ಇದೇ ಬರಲ್ಲ ಫ್ರೀಡಮ್ ಕೊಟ್ಟು ಫ್ರೀಡಮ್ ಯಾಕಂದರೆ ಆಮೇಲೆ ಅವ್ರ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅವ್ರ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ನಮಗೆ ಒಂದು ಬ್ಯಾಕ್ ಬ್ಯಾಕ್ ಗ್ರೌಂಡ್ ಇದೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಇದೆಲ್ಲ ಇದ್ದೇ ಇರುತ್ತೆ ಕಷ್ಟ ಜೀವನದಲ್ಲಿ ಬರ್ತಾ ಇರುತ್ತೆ ಅದನ್ನೆಲ್ಲ ಇದು ಮಾಡಿಕೊಂಡು ಬಟ್ ಆ ಬ್ಯಾಕ್ ಗ್ರೌಂಡನ್ನ ಇದು ಮಾಡಿಕೊಂಡು ಕಾಪಾಡಿಕೊಂಡು ತಂದೆ ತಾಯಿ ಹೆಸ್ರನ್ನ ಎಲ್ಲೂ ಒಂಥರ ಅವ್ರಿಗೆ ಇದಾಗೋ ಥರ ನೋಡ್ದಿರೋ ಥರ ಮಾಡ್ಕೊಂಡು ಹೋಗೋದು ದಟ್ ಈಸ್ ಒನ್ ಇದು ಆ್ಯಂಡ್ ಅವ್ರಿಗೂ ಒಂದು ಆಸೆ ಎಲ್ಲೋ ಒಂದು ಕಡೆ ಆಗುತ್ತೆ ಇವ್ನಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ನೀವು ಹೇಳಿದಂಗೆ ಸುಮಾರು ಇಂಟರ್ವ್ಯೂ ಹೇಳಿದ್ದಾರೆ ಲೈಕ್ ಅವರು ಚಿತ್ರಲೇಖ ಆದಮೇಲೆ ಸೋಮಶೇಖರ್ ಸರ್ ಜೊತೆ ನೆಕ್ಸ್ಟ್ ಹೀರೋ ಆಗಬೇಕಿತ್ತು ಒಂದು ಸಿನ್ಮಾಗೆ ಬಟ್ ಸೋಮಶೇಖರ್ ಸರ್ಗೆ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ಸ್ವಲ್ಪ ಸಿನಿಮಾ ಆಗಲಿಲ್ಲ ನೆಕ್ಸ್ಟು ಒಂದು ಹೀರೋ ಆಗಬೇಕಿತ್ತು ಅವರು ಬಟ್ ಅವ್ರು ಒಂದೇನು ಮಾತಾಡೋದು ನೋ ಪ್ರಾಬ್ಲಮ್ ಎಲ್ಲೂ ರಿಗ್ರೆಟ್ಸ್ ಇಲ್ಲ ಇವತ್ತು ಜನ ನಮಗೆ ಕಂಡಿಡ್ತಾರೆ ಮಾತಾಡ್ತಾರೆ ಗೌರವ ಕಲಾವಿದನಾಗಿ ಕಲಾವಿದನಾಗಿ ನನಗೆ ಏನೇನು ಅಚೀವ್ ಮಾಡಬೇಕು ಮಾಡಿದ್ದೀನಿ ನಮ್ಮ ಮಗನಿಗೆ ಇವಾಗ ಒನ್ ಆಫ್ ದ ಸ್ಟೈಲಿಶ್ ಇವಾಗಲೂ ನೆನಪಿದೆ ಇವಾಗಲೂ ಅವರು ಹಾಕೊಂಡಿದ್ದು ಜಾಕೆಟ್ ವಾಚ್ ಅದೆಲ್ಲ ಇಟ್ಕೊಂಡಿದ್ದಾರೆ ಹಾಕೊಂಡ್ರು ಆ ಫ್ರಿಲ್ ಶರ್ಟ್ ಇದೆಲ್ಲ ಇಟ್ಕೊಂಡಿದೆ ಅದ್ರ ಮೆಮರಿ ನಂಗೆ ಏನೇ ನೆನಪಿದೆ ನಾನು ಜಾಸ್ತಿ ಟೈಮ್ ನೋಡಿದ ಅವ್ರು ತುಂಬಾ ಗ್ರಹ ಪ್ರವೇಶ ಅಂತ ಮಹಾಲಕ್ಷ್ಮಿ ಮೇಡಮ್ ದೇವರಾಜ್ ಸರ್ ಇವರು ಈ ಕಾಣದಲ್ಲ ಅಂತ ಸಿನಿಮಾ ಅಂತೂ ನಿಮ್ಮ ಸಿನಿಮಾ ನೋಡುತ್ತೆ ಚಿಕ್ಕ ಹುಡುಗನ ನಾವು ನಮ್ಮಮ್ಮಂಗೆ ಮಹಾಲಕ್ಷ್ಮಿ ಮೇಡಮ್ ತುಂಬಾ ಇಷ್ಟ ನೋಡೋರು ಬೈಕೊಂಡ್ ಬೈಕೊಂಡ್ ನೋಡೋರು ಹಿಂಗ್ ಮಾಡಿದ್ರು ಅಂತ ಆಮೇಲೆ ಅದೇ ಅದರಲ್ಲೂ ಅದೇ ಅತ್ತೆ ಅತ್ತೆ ಬಂಗಾರದ ಅತ್ತೆ ಅಂತ ಎಷ್ಟು ಫೇಮಸ್ ಆಗ್ಬಿಡುತ್ತೆ ಅಂತ ಅವಾಗ ತುಂಬ ಇಮೇಟ್ ಆಗಿ ಕಟ್ ಮಾಡಿದ್ರೆ ಅವ್ರದ್ದು ಯಾವ್ದೋ ಒಂದು ಆಕ್ಷನ್ ಓರಿಯೆಂಟೆಡ್ ಫಿಲ್ಮ್ ಕಳ್ಳಮಳ್ಳನೋ ಇದು ಕಿತ್ತೂರು ನಗಲಿನ ಅದರಲ್ಲಿ ಒಂದು ಭಯಂಕರ ಬ್ಯಾಡ್ ಕಳ್ಳಮಲ್ಲದಲ್ಲೂ ಈ ತರ ಎಲ್ಲ ಮಾಡಿದಾಗ ಇಂಟ್ರೆಸ್ಟ್ ಎಸ್ ಪಿ ಭಾರ್ಗವಿ ಎಸ್ ಪಿ ಭಾರ್ಗವಿ ಅದು ಲಾಂಗ್ ಬ್ಯಾಕ್ ಒಂದು ಅಧ್ಯಕ್ಷ ಸಿನಿಮಾದಲ್ಲಿ ಗುಡ್ ವಾಲು ಅವ್ರಿಗೆ ಇವತ್ತಿನವರೆಗೂ ನೀವು ನಂಬ್ತಿರೋ ಬರ್ತೀರೋ ಅವರು ಶೂಟಿಂಗ್ ಹೋಗಿ ಅವ್ರದೇ ಗಾಡಿ ಇಲ್ಲಾಂದ್ರೆ ಇವಾಗ ಸ್ವಲ್ಪ ಶಿಫ್ಟ್ ಆಗಿದ್ದೀವಿ ದೂರ ಇದೀವಿ ಅಂತ ಇಲ್ಲ ಕ್ಯಾಬ್ಲೆ ಆ ಥರ ಬಟ್ ಡ್ರೈವರು ಡ್ರೈವರ್ ನಾನೇ ಎಷ್ಟೊಂದ್ಸಲಿ ಅವರೆಲ್ಲ ದೂರ ಹೋಗ್ತಾರೆ ನಾನೇ ನನ್ನ ಡ್ರೈವರ್ನ ಕಳಿಸ್ ಇಲ್ಲ ಕರ್ಕೊಂಡು ಹೋಗಪ್ಪ ಅಂತ ಬಟ್ ಈ ಲವ್ಸ್ ಡ್ರೈವಿಂಗ್ ಇವತ್ತಿನವರೆಗೂ ಅವರೇ ಸ್ವಂತ ಡ್ರೈವಿಂಗು ಆ ಸ್ಟೈಲು ಅದೇ ನೂರು ನೂರ ಇಪ್ಪತ್ತು ಆರಾಮಾಗಿ ಅಂದ್ರೆ ರೋಡ್ ಆತರ ತರ ಇದ್ದಾಗ ಅಂದ್ರೆ ಇಟ್ ಡಸ್ ಲೈಕ್ ಡ್ರೈವಿಂಗ್ ಕ್ರೇಜ್ ಮಗಂಗ್ ಬಂದಿರೋ ಟೆನಿಸ್ ಟೆನಿಸ್ ಆಡ್ತಾರೆ ಓ ಟೆನಿಸ್ ಆಡ್ ಯಾರಾದ್ರು ಏನ್ ಸರ್ ಇಷ್ಟು ಫಿಟ್ ಆಗಿದೆ ಎಷ್ಟು ವಯಸ್ಸಿಂದ ಎಷ್ಟು ಇರ್ಬೋದು ಹೇಳಿ ಅಂತ ಹೇಳ್ತಾರೆ ಅದೇ ಸರ್ ಸಿಕ್ಸ್ಟಿ ಕರೆಕ್ಟ್ 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 ಅಂದ್ರೆ ರಿವೀಲ್ ಮಾಡೋದೇ ಇಲ್ಲ ಅವ್ರ ಏಜ್ನ ಬಿಕಾಸ್ ಈ ಡಸನ್ ವಾಂಟ್ ವಿ ಥಿಂಗ್ ಲೈಕ್ ಏಜ್ ಅದೆಲ್ಲ ಬರಲೇಬಾರ್ದು ಇಟ್ ಇಸ್ ಜಸ್ಟ್ ಮೈಂಡ್ ಸೆಟ್ ಏಜ್ ಇಸ್ ಜಸ್ಟ್ ನಂಬರ್ ಅಂತಾರೆ ಅಷ್ಟೇ ಸೊ ಅದನ್ನೂ ಒಂದು ಇನ್ಸ್ಪಿರೇಷನ್ ಇವತ್ತು ಟೆನಿಸ್ ಆಡ್ತಾರೆ ಈ ಗೋಸ್ ಎವ್ರಿ ವೀಕ್ಲಿ ಟ್ವೈಸ್ ಇಲ್ಲ ತ್ರೈಸ್ ನಮ್ಮ ಅಪಾರ್ಟ್ಮೆಂಟ್ಲಿ ಒಂದು ಗ್ರೂಪ್ ಇದೆ ಟೆನಿಸ್ ಆಡ್ತಾರೆ ಸೊ ಮುಂದೆನೇ ಒಂದು ಇನ್ಸ್ಪಿರೇಷನ್ ನಮಗೆ ಸೊ ವೆನ್ ವಿ ಆಲ್ಸೋ ಫೀಲ್ ಪಾ ಇವಾಗ ಅವರು ಇದು ಮಾಡ್ತಾರೆ ನಾವು ಇನ್ನೂ ಸೋಂಬಾರೇ ಎಂಟು ಗಂಟೆ ಆದರೂ ಜಿಮ್ಗೆ ಹೋಗ್ಲಾದ್ರೆ ನಮಗೆ ಒಂಥರ ಇದಾಗುತ್ತೆ ನಾನು ಬೆಳಗ್ಗೆ ಬಟ್ ಅದೊಂದು ಟಚ್ ಆ ಬ್ಲಡ್ ಅದಂಗೆ ಕಂಟಿನ್ಯೂ ಆಗೈತೆ ನನಗೂ ನಮ್ಮ ಅಕ್ಕಗೂ ವಿ ದಟ್ ಇದು ಲೈಕ್ ಅದೆಲ್ಲೋ ಒಂದು ಕಡೆ ನನಗೂ ಡೈಲಿ ಬೆಳಗ್ಗೆ ತಕ್ಷಣ ಒಂದು ಕ್ಲಾಕ್ ಜಿಮ್ಗೆ ಹೊಟ್ಟು ಕಮಿಟ್ಮೆಂಟ್ ಇಲ್ಲ ಅದು ಹ್ಯೂಜ್ ಇದೆ ಬೇಸಿಕ್ ಮೇಂಟೈನ್ ಮಾಡಿಕೊಂಡು ನನ್ನ ತಂದೆಯವರು ಅದೇನು ಫಿಸಿಕೆ ಆ ಬ್ಲಡ್ಲೇ ನನಗೆ ಕ್ಯಾರಿ ಮಾಡಿಕೊಂಡು ಆಡೋದಂತ ಒಂದು ಪ್ಲಸ್ ಕರ್ನಾಟಕ